ನೋಡಿ ಸರ್ ಎಷ್ಟು ಮನಸ್ಸು ಸ್ವಚ್ಛವಾಗಿದ್ರೆ ಯಾವ ಉತ್ತರ ಕೊಡೋದೇನ್ರಿ, ಯಾವ ಚಾಲೆಂಜ್ ಇರಲ್ಲ. ಈಗ ನಾವು ನಾವು ಸರಿ ಇಲ್ಲ ಅಂತ ಹೇಳೋದಕ್ಕೆ ಜಗತ್ತು ಸರ್ಟಿಫಿಕೇಟ್ ಕೊಡ್ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಅವಶ್ಯಕತೆ ನಾವು ಕರೆಕ್ಟ್ ಆಗಿದ್ರೆ ಸಾಕು. ಬೆಳಕು ನಮಗ್ ದಕ್ಕೋ ಬೆಳಕು ಬೆಳಕಾಗಿದ್ರೆ ಅದೇ ಸರ್ಟಿಫಿಕೇಟ್, ದಕ್ಕೋ ಕತ್ಲು ಕತ್ಲಾಗಿದ್ರೆ ಅದೇ ಸರ್ಟಿಫಿಕೇಟ್. ಸೂಪರ್ ಸರ್ ಅಲ್ವಾ. ನೀವು ಸರ್ಟಿಫಿಕೇಟ್ ಅಂತ ತಕ್ಷಣ ನೆನಪಾಯ್ತು, ನಿಮ್ಮ ಸಿನಿಮಾ ಯು ಬಾರ್ಗೆ ಸರ್ಟಿಫಿಕೇಟ್ ಪಡ್ಕೊಂಡು. ಇಲ್ಲ ಸರ್ ಇಲ್ಲ ಇಲ್ಲ, ನಾ ಇನ್ನು ತಲೆಯಲ್ಲೇ ಇದ್ದೀನಿ. ನೀವು ಬುಡಕ್ ಬರೋಷ್ಟೊತ್ತಿಗೆ ಮೈಸೂರು ತಲುಪಿ ವಾಪಸ್ ಬಿಡದೆ. ಇಲ್ಲ ಸರ್, ಬುಡಕ್ ಹಾಕೋದ್ರಷ್ಟು ನಾವು ದಡ ಸೇರಿರ್ತೀವಿ. ಹೇಳಿ ಸರ್. ನಾನೇ ಹೇಳಿ ಸರ್. ಹೇಳಿ ನಿಮ್ಮ ಮೊದಲನೇ ಸಿನಿಮಾ ಯು ಎ ಸರ್ಟಿಫಿಕೇಟ್. ಹೌದು. ಆಮೇಲೆ ಎರಡೂ ಎ ಸರ್ಟಿಫಿಕೇಟ್. ಸರ್ಟಿಫಿಕೇಟ್ ಬರೀ ಎ ಸರ್ಟಿಫಿಕೇಟ್ ಇದ್ದವರು ಈಗ ಯು ಎಗ್ ಹೆಂಗ್ ಬಂದ್ರಿ? ಹೆಂಗ್ ಬಂದ್ರಿ? ಹೌದು ಸರ್, ಅದೇ ಜಾಣತನ. ಹೌದು ಸರ್. ಓ, ಅಲ್ಲಿ ಜಾಣತನ ಇದೆ, ತುಂಟತನ ಇದೆ. ಜಾಣತನ, ತುಂಟತನ, ದೊಡ್ಡತನ ಎಲ್ಲ ಇದೆ. ಎಲ್ಲ ಇದೆ. ಇರಬಾರ್ದು ದೊಡ್ಡತನ. ಇಲ್ಲ ಅಂದ್ರೆ ಕಳೆದ ಸಿನಿಮಾ ಏನು ಮಾಡಿದೆ ಅದಕ್ಕೆ ಅಂತ ಮಾತುಗಳು, ಅಂತ ದೃಶ್ಯಗಳು, ಆ ತರ ಸಂದರ್ಭಗಳು ಅಗತ್ಯ ಇತ್ತು. ತೋತಾಪುರಿನಲ್ಲಿ ಆ ರೀತಿ ಇಲ್ಲ. ಬೇರೆ ರೀತಿನೇ ಪ್ರಯಾಣ ಇದೆ, ಬೇರೆ ರೀತಿ ಸೋಷಿಯಲ್ ಮೆಸೇಜ್ ಕೊಡುವಂತದ್ದು ಇದೆ, ಸಾಮಾಜಿಕ ಕಳಕಳಿ ಇದೆ, ಸಂದೇಶ ಇದೆ. ಸೊ ಹಾಗಾಗಿ ಯು ಎ ಸರ್ಟಿಫಿಕೇಟ್ ಅದ್ರ ಪಾಠ ಅದು ತಾನಾಗ ತನ್ಪಾಡ್ ತಾನೇ ಸಿಕ್ಕಿದೆ. ಅಕಸ್ಮಾತ್ ಇಲ್ಲ ಕಟ್ಟಿಲ್ಲ ನೀವು ಎ ಸರ್ಟಿಫಿಕೇಟೇ ತಗೋಬೇಕು ಅಂತಿದ್ರೆ ಕಣ್ಣೊತ್ಕೊಂಡು ದಯಮಾಡಿ ತಗೊಳ್ತಾ ಇದ್ದೆ. ನಮ್ಮ ಪ್ರೊಡ್ಯೂಸರ್ ಎಲ್ರಿಗೂ ಹೇಳೋದೆ, ಸರ್ ನಮ್ಮ ಸಿನಿಮಾಗೆಲ್ಲ ಸಿಗೋದು ಎ ಸರ್ಟಿಫಿಕೇಟ್, ನಾವೇ ಸರ್ಟಿಫಿಕೇಟ್ ತಗೊಂಡೋಣ, ಅವ್ರ ಚೀಲು ಸೈನ್ ಹಾಕೊಟ್ರೆ ಸಾಕು. ಎಲ್ಲ ಎಲ್ಲ ಭಯ ಇತ್ತ ಸರ್? ಭಯ ಇತ್ತ ಸರ್ಟಿಫಿಕೇಟ್ ಇರಲಿಲ್ಲ? ಏನಕ್ಕೆ ಸರ್ ಭಯ? ಅಯ್ಯೋ, ಶಾಲೆಯಲ್ಲಿ ಇರುವಾಗಲೇ ಸರ್ಟಿಫಿಕೇಟ್ಗೆ ಭಯ ಪಟ್ಟಿಲ್ಲ ನೀವು? ನಿರ್ಭಯವಾಗಿ ಸಿನಿಮಾ ಮಾಡಿದೀವಿ. ಏನಕ್ಕೆ ಭಯ? ಒಂದು ಯು ಎ ಸಿಗ್ಬೇಕು, ಇಲ್ಲ ಎ ಸಿಗ್ಬೇಕು, ಇಲ್ಲ ಮತ್ತೊಂದೇನೋ ಸಿಗ್ಬೇಕು. ಒಟ್ಟಲ್ಲಿ ಸಿಗ್ಬೇಕಾಗಿರೋದು ಸರ್ಟಿಫಿಕೇಟ್. ಹೌದು. ಅದು ಸರ್ಟಿಫಿಕೇಟ್, ಯಾವ ಸರ್ಟಿಫಿಕೇಟ್ ಆದ್ರೇನು? ಸರ್ಟಿಫಿಕೇಟ್ ಇದೆಯಾ, ಜನ ಇಷ್ಟಪಡ್ತಾರ ಅಲ್ವಾ ಸರ್? ಓಕೆ ಸರ್, ಈಗ ನೀವು ಯಾವೆಲ್ಲ ಪುಸ್ತಕಗಳನ್ನ ಓದಿ ತುಂಬಾ ಇನ್ಸ್ಪೈರ್? ಒಂದು ಬದುಕು, ಪರಿಸರ, ಆಮೇಲೆ ಯಾವ ಪುಸ್ತಕಗಳು ಮತ್ತೆ ಇಂಥವ್ರ ಇನ್ಸ್ಪಿರೇಷನ್ ಅಂತ ಏನಾದ್ರು ಇದೆಯಾ? ನಾನು ಒಂದಷ್ಟು ಓದಿರೋದ್ರೆ ಪಿ ಲಂಕೇಶ್ ಅವರು. ಅಕ್ಕ ಅಕ್ಕ ಪುಸ್ತಕ ಎಲ್ಲ ಓದಿರ್ಬೇಕು. ಎಲ್ಲ ಓದಿದ್ದೀನಿ. ಗ್ರೇಟ್. ಆಮೇಲೆ ಭೈರಪ್ಪ ಸರ್ ಅವ್ರದ್ದು, ಅವ್ರದ್ದು ಎಲ್ಲ. ಅಯ್ಯೋ ಸರ್, ಪೂರ್ಣಚಂದ್ರ ಚೇರ್ಪಿ ಸರ್ದು ಎಲ್ಲ ಓದಿದ್ದೀನಿ ಒಂದಷ್ಟು. ಹೀಗೆ ನನಗೆ ತಿಳಿದ್ರಾಗೆ ನನಗೆ ಇಷ್ಟ ಆಗುವಂಥ ಸಾಹಿತಿಗಳದ್ದು, ಹಿರಿಯರದ್ದು ಎಲ್ಲ ಪುಸ್ತಕ ಓದಿದ್ದೀನಿ. ಅದರದ್ದು ಒಂದಷ್ಟು ಅನುಭವಗಳು ನನಗೆ ದಕ್ಕಿದೆ. ಆಮೇಲೆ ಬದುಕಿನ ಅನುಭವ ತುಂಬ ನನಗೆ ದಕ್ಕಿರೋ ಜಾಸ್ತಿ. ನಾನು ಓದಿರೋದು ಬರೀ ಎಸ್ ಎಲ್ ಸಿ ಜಸ್ಟ್ ಪಾಸ್. ಏನೇನು ಸರ್ ಹೇಳಿ ಸರ್, ಸುಳ್ಳು ಹೇಳಂಗಿಲ್ಲ ಇಲ್ಲಿ. ರೈಲ್ ಬಿಡಂಗಿಲ್ಲ ರೈಲಲ್ಲಿ. ಇಷ್ಟೊತ್ತಿಗೆ ಏನೇನೋ ಹೇಳಿದಿರ ತಿಂತ್ಯಾಕ ಸುಳ್ಳು ಹೇಳಿ. ಯಾಕೆ ಸರ್ ಏನೇನು ಇಷ್ಟೊತ್ತಿಗೆ ಹೇಳಿ ಸುಳ್ಳ? ಅಲ್ಲ, ಖಂಡಿತವಾಗ್ಲಿ ಈಗ ಹೇಳೋದು ನಿಜ. ನಾನು ಎಸ್ ಎಸ್ ಎಲ್ ಸಿ ಜಸ್ಟ್ ಪಾಸು. ಆದರೆ ನನಗೆ ನಾನು ಕಂಡ್ಕೊಂಡಿರೋದು ಏನಂದ್ರೆ, ಹಾಂ ಸರ್, ಪುಸ್ತಕದ ವಿದ್ಯೆನೇ ಬೇರೆ, ಬದುಕಿನ ವಿದ್ಯೆನೇ ಬೇರೆ. ಮಸ್ತಕ ಬೇರೆ, ಪುಸ್ತಕ ಬೇರೆ. ನನಗೆ ಬದುಕಿನ ವಿದ್ಯೆ ದಕ್ಕಿದೆ, ಅದರಲ್ಲಿ ಪ್ರಯಾಣ ಮಾಡ್ತಾರೆ. ನೀವು ಇಷ್ಟೊಂದು ಯಶಸ್ವಿ ನಿರ್ದೇಶಕ ಆಗ್ತೀನಿ, ಡೈಲಾಗ್ ರೈಟರ್ ಆಗ್ತೀನಿ ಅಂತ ಅನಿಸಿದ್ದು ಯಾವಾಗ ಸರ್? ಕಾನ್ಫಿಡೆನ್ಸ್ ಬಂದಿದ್ದು ಯಾವಾಗ ಸರ್? ನನಗೇನು ಅನಿಸೇ ಇಲ್ಲ, ನಾನು ಈ ಥರ ಯಶಸ್ಸು ಆಗಬೇಕು ಅನ್ನೋದು ಆ ಥರದ ಇವತ್ತಿಗೂ ನನಗೇನಿಲ್ಲ. ನನಗೆ ಅನಿಸಿದ್ದನ್ನ ಬರೀಬೇಕು, ನನಗೆ ಅನಿಸಿದ್ದನ್ನ ಸಿನಿಮಾ ಮಾಡಬೇಕು. ಅಲ್ಲ, ಜನ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಕೊಟ್ಟಿದ್ದಾರೆ, ಸಿನಿಮಾ ಮಾಡಬೇಕು. ಅದರಿಂದ ನನಗೆ ಬಿಡುಗಡೆ ಆಗಬೇಕು. ಅಂದರೆ ಪ್ರತಿ ಬರವಣಿಗೆಯನ್ನು ನಿಮಗೆ ಒಂದು ಬಿಡುಗಡೆ ಕೊಡುತ್ತೆ, ಒಂದು ಸಿನಿಮಾ ಬರೋದಕ್ಕೆ ಬಿಡುಗಡೆ ಕೊಡುತ್ತೆ, ಬರೋದಾಗ ಬಿಡುಗಡೆ ಕೊಡುತ್ತೆ. ಆ ಥರದ್ದು ಒಂದಷ್ಟು ವಿಷಯಗಳು ನನ್ನಲ್ಲಿದೆ. ಸೊ ನನ್ನ ಜೀವಿತ ಕಾಲದಲ್ಲಿ ಅಷ್ಟು ಇದನ್ನು ಬರೆದು ಸಿನಿಮಾ ಮಾಡಿ ನಾನು ಬಿಡುಗಡೆ ಆಗ್ತೇನೆ.